हाय फ्रेंड्स, वेलकम टू माय चैनल त्रिवेणी व्लॉग्स। इवत्तिन व्लॉग फुड व्लॉग अंत हेळबहुदु। सो ई व्लॉग नल्ली नानु निमगे एरडु नॉन वेज रेसिपीगळन्नु शेर माड्ता इदीनि। ओंदु बंदु चिकन बिरियानि, मत्तोंदु चिकन कबाब। लॉकडाउन टाइम अल्ली नावु याव रीति फुड अन्नु एंजॉय माडिद्वि अन्नोदन्न ई व्लॉग अल्ली नानु निमगे तोरिस्ता इदीनि। नीवु इल्ली नोड्ता इदीरा ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೀವಿ। ಏನೆಲ್ಲ ರುಬ್ಕೊಂಡಿದ್ವಿ ಅಂತ ಅಂದರೆ ಕೊತ್ತಂಬರಿ ಮತ್ತು ಪುದೀನ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ರುಬ್ಕೊಂಡಿದ್ವಿ। ಚಿಕನ್ನು ಸಹ ತೆಗೆದುಕೊಂಡಿದ್ವಿ, ಸಪ್ರೇಟ್ ಮಾಡ್ಕೊಂಡಿದ್ದೀವಿ ನಾವು ಆಲ್ರೆಡಿ ಆಲ್ರೆಡಿ ನನ್ನ ಸಿಸ್ಟರು ಒಗ್ಗರಣೆಗೆ ಹಾಕಿದಳೆ। ಒಗ್ಗರಣೆಗೆ ಏನಿಲ್ಲ, ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಡ್ರೈ ಚಕ್ಕೆ ಮಸಾಲ, ಏಲಕ್ಕಿ ಮತ್ತು ಪಲಾವ್ ಎಲೆ ಆ ಥರದ್ದೆಲ್ಲ, ಏನು ಲವಂಗ ಈ ಥರದ್ದೆಲ್ಲ ಹಾಕಿ ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೊವನ್ನು ಹಾಕಿ ಬಾಡಿಸ್ಕೊಂಡಾದ ನಂತರ ಇವಾಗ ಅವರು ಅಂದರೆ ನನ್ನ ಸಿಸ್ಟರು ಗ್ರೀನ್ ಪೇಸ್ಟ್ ಏನು ರುಬ್ಕೊಂಡಿದ್ರಲ್ಲ ಅದನ್ನು ಹಾಕಿ ನೀಟಾಗಿ ಅದನ್ನು ಬಾಡಿಸ್ಕೊತಿದ್ದಾರೆ। ಸುಮಾರು ಒಂದು ಅದೊಂದು 5 ನಿಮಿಷ ನೀಟಾಗಿ ಬೇಯಬೇಕು ಅಂತ ಹೇಳ್ತಿದ್ರು। ನಾವಲ್ಲಿ ಶೂಟ್ ಮಾಡಿದಂಥ ಸಂದರ್ಭದಲ್ಲಿ ಟಿ ವಿ ಎಲ್ಲ ನೋಡ್ತಾ ಇದ್ರು ಮನೇಲಿ ತುಂಬ ಜನ ಇದ್ದಿದ್ದರಿಂದ, ಸೊ ಹಾಗಾಗಿ ನಾನು ಬ್ಯಾಕ್ಗ್ರೌಂಡ್ ವಾಯ್ಸು ಕ್ಯಾಚ್ ಆಗುತ್ತೆ ಮತ್ತು ಅದಕ್ಕೆ ಕಾಪಿರೈಟ್ ಕೂಡ ಬರುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೂಡ ಮಾಡ್ತಾ ಇದ್ದೀನಿ। ನನ್ನ ಸಿಸ್ಟರ್ ಮಾಡ್ತಿದ್ದಾಳೆ, ನನ್ನ ಚಿಕ್ಕಪ್ಪನ ಮಗಳು ಕುಕ್ ಮಾಡ್ತಾ ಇರೋದು, ಸೊ ನಾನು ವಿಡಿಯೋ ಮಾಡ್ತಾ ಇದ್ದೀನಿ। ಅವಳು ಕುಕ್ಕಿಂಗಲ್ಲೇ ಎಕ್ಸ್ಪರ್ಟು, ಅದರಲ್ಲೂ ಬಿರಿಯಾನಿ ಮತ್ತು ಕಬಾಬ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾಳೆ। ಇವಾಗ ನೆಕ್ಸ್ಟು ಏನು ಐಟಮ್ ಹಾಕ್ತಿದ್ದಾಳೆ ಅಂತಂದರೆ, ಇವಾಗ ಅವಳು ಹಾಕ್ತಾ ಇರೋ ಐಟಮು ಏನು ಮನೇಲೆ ಏನು ಗರಂ ಮಸಾಲವನ್ನು ಮಾಡ್ಕೊಂಡಿರ್ತೀವಿ ಚಕ್ಕೆದು, ಅದನ್ನು ಹಾಕ್ತಿದ್ದಾಳೆ। ಹಾಕ್ಬಿಟ್ಟು ನೀಟಾಗಿ ಬಾಡಿಸ್ಕೊತಿದ್ದಾಳೆ। ಈರುಳ್ಳಿ ಒಗ್ಗರಣೆ ಹಾಕುವಾಗೆಲ್ಲ ಸ್ವಲ್ಪ ನಾನು ಶೂಟಿಂಗ್ ಶುರು ಮಾಡೋದು ಲೇಟ್ ಆಯಿತು, ಹಾಗಾಗಿ ನಾನು ವಾಯ್ಸ್ ಓವರ್ ಮೂಲಕ ಏನೆಲ್ಲ ಹಾಕಿದ್ದೀವಿ ಅಂತ ನಾನು ನಿಮಗೆ ಹೇಳಿದ್ದೀನಿ। ಇವಾಗ ನೆಕ್ಸ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸಪ್ ಮಾಡ್ತಾ ಇದ್ದಾಳೆ। ಏನು ಕುಕ್ಕರು ನಿಮಗೆ ನೆಲದಲ್ಲಿ ಕಾಣ್ತಾ ಇದೆ, ಸ್ವಲ್ಪ ಜಾಸ್ತಿ ನಮ್ಮ ಮನೆಯಲ್ಲಿ ನಾನ್ ವೆಜನ್ನು ಕೂಡ ಹೊರಗಡೆ ಹಾಲಲ್ಲಿ ಮಾಡೋದು, ನಾವು ಒಳಗಡೆ ಅಡುಗೆ ಮನೇಲಿ ಮಾಡಲ್ಲ। ಈ ವಿಷಯ ನಾನು ಹೋಮ್ ಟೂರು ಮಾಡಿದಾಗಲೂ ಸಹ ಹೇಳಿದ್ದೀನಿ ನಿಮಗೆ। ಇವಾಗ ನೆಕ್ಸ್ಟು ಖಾರದ ಪುಡಿ ಮತ್ತು ಧನಿಯಾ ಪುಡಿಯನ್ನು ಹಾಕಿದ್ದಾಳೆ, ಮಿಕ್ಸಪ್ ಮಾಡ್ತಾ ಇದ್ದಾಳೆ, ಹಾಗಾಗಿ ನಿಮಗೆ ಹೊರಗಡೆ ಇಟ್ಕೊಂಡು ಮಾಡ್ತಾ ಇರೋದು ಕಾಣ್ತಾ ಇದೆ। ಸೊ ಇವಾಗ ಅದೆಲ್ಲ ಸ್ವಲ್ಪ ಬಾಡಿ ಆದ ನಂತರ ಚೆನ್ನಾಗಿ ಇವಾಗ ಚಿಕನನ್ನು ಹಾಕೋತಿದ್ದಾಳೆ। ನಾವು ಬಿರಿಯಾನಿಗೆ ಸ್ವಲ್ಪ ಚಿಕನನ್ನು ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು, ಯಾಕಂತಂದರೆ ರೈಸ್ ಜೊತೆ ಇರುವಂತಹ ಚಿಕನನ್ನು ಜಾಸ್ತಿ ಯಾರೂ ತಿನ್ನೋದಕ್ಕೆ ಇಷ್ಟಪಡಲ್ಲ ನಮ್ಮ ಮನೇಲಿ। ಕಬಾಬನ್ನು ತುಂಬ ಜಾಸ್ತಿ ಇಷ್ಟಪಡ್ತಾರೆ, ಹಾಗಾಗಿ ಕಬಾಬ್ಗೋಸ್ಕರ ನಾವು ಜಾಸ್ತಿ ಚಿಕನನ್ನು ಎತ್ತಿಟ್ಕೊಂಡ್ವಿ। ಸ್ವಲ್ಪ ಅಷ್ಟೇ, ಒಂದು 1.25 kg ಅಥವಾ 1/4 kg ಚಿಕನನ್ನು ಹಾಕಿದ್ದೀವಿ। ರೈಸನ್ನು ನಾವು ಎಷ್ಟು ಬಳಸ್ಕೊಂಡ್ವಿ ಅಂತ ಅಂದರೆ 3 pav ಅಂದರೆ 1/4 sair ಅಂತ ಏನು ಹೇಳ್ತೀವಿ ಹಳ್ಳಿಯ ಭಾಷೆಯಲ್ಲಿ, ಅಷ್ಟನ್ನು ಬಳಸ್ಕೊಂಡ್ವಿ। ಇವಾಗ ಚಿಕನ್ ಎಲ್ಲ ಹಾಕಿಕೊಂಡಾದ ನಂತರ ನನ್ನ ತಂಗಿ ನೀರನ್ನು ಎಷ್ಟು ಅಳತೆಗೆ ನೀರು ಬೇಕಾಗುತ್ತೆ ರೈಸಿಗೆ ಅಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಪ್ ಮಾಡ್ತಾ ಇದ್ದಾಳೆ ಇವಾಗ। ಅದು ಕುದಿ ಬರೋದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ। ಈಗ ಅಕ್ಕಿಯನ್ನ ಆ್ಯಡ್ ಮಾಡ್ತಾ ಇದ್ದೀವಿ। ಅಕ್ಕಿ ಯಾವುದನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಮಾಮೂಲಿ ನಾವು ಊಟಕ್ಕೆ ಏನು ಯೂಸ್ ಮಾಡ್ತೀವಿ, ಸಣ್ಣ ಅಕ್ಕಿ, ಜೀರಾ ರೈಸ್ ಇರ್ಬೋದು ಅಥವಾ ಮಾಮೂಲಿ ಸಣ್ಣ ಅಕ್ಕಿ ಏನು ಬರುತ್ತೆ ಅದೇ ರೈಸನ್ನು ಯೂಸ್ ಮಾಡ್ತಾ ಇದ್ದೀವಿ। ನಾವೇನು ಇಲ್ಲಿ ಬಾಸುಮತಿ ರೈಸನ್ನು ಯೂಶ್ವಲಿ ಎಲ್ಲ ಪ್ರಿಫರ್ ಮಾಡ್ತಾರೆ ಬಿರಿಯಾನಿಗೆ, ಆ ಥರ ಏನು ಯೂಸ್ ಮಾಡ್ತಾಯಿಲ್ಲ, ನಾರ್ಮಲ್ ಏನು ರೈಸ್ ಇದೆ ನಾವು ದಿನನಿತ್ಯದ ಊಟಕ್ಕೆ ಬಳಸ್ತೀವಿ ಅದೇ ರೈಸನ್ನು ಇವಾಗ ಹಾಕ್ಬಿಟ್ಟು ನೀಟಾಗಿ ಒಂದು ಮಿಕ್ಸಪ್ಪನ್ನು ಮಾಡ್ತಾ ಇದ್ದಾಳೆ ಈ ಬಿರಿಯಾನಿ। ಸ್ಪೆಷಲಿ ಫ್ರೆಂಡ್ಸ್, ನಿಮಗೆ ಗ್ರೀನ್ ಕಲರೇ ಬರುತ್ತೆ, ಯಾಕಂತಂದರೆ ಇದಕ್ಕೆ ಪುದೀನ ಸ್ವಲ್ಪನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಹಾಕಬೇಕು, ಮತ್ತು ಕೊತ್ತಂಬರಿ ಸೊಪ್ಪು, ಏನು ಸಾಂಬಾರ್ ಸೊಪ್ಪು ಅಂತ ಕರಿತೀವಿ ಹಳ್ಳಿ ಭಾಷೆಯಲ್ಲಿ, ಅದನ್ನು ಸ್ವಲ್ಪ ಜಾಸ್ತಿಯನ್ನು ಯೂಸ್ ಮಾಡ್ಕೊಳೋದ್ರಿಂದ ಇದು ಸ್ವಲ್ಪ ನಮಗೆ ನೋಡೋದಕ್ಕೆ ಗ್ರೀನಿಶ್ ಆಗೇ ಬರುತ್ತೆ ಬಿರಿಯಾನಿ। ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು। ಇವಾಗ ಇನ್ನೇನು ಸ್ವಲ್ಪ ಕುದಿ ಬರ್ತಾ ಇದೆ, ಸ್ವಲ್ಪ ನಿಂಬೆಹಣ್ಣು ಹಾಕೊಂಡಿದ್ಲು, ಸೊ ಈ ಲಾಕ್ಡೌನ್ ಟೈಮಲ್ಲೆಲ್ಲ ಸ್ಟಾರ್ಟಿಂಗೆಲ್ಲ ಊರಿಗೆಲ್ಲ ಅಷ್ಟೊಂದು ತರಕಾರಿ ಮಾರೋದಕ್ಕೆ ಬರ್ತಿರ್ಲಿಲ್ಲ, ಅವಾಗೆಲ್ಲ ಸ್ವಲ್ಪ ನಮಗೆ ತರಕಾರಿದು ಪ್ರಾಬ್ಲಮ್ ಆಗ್ತಾ ಇತ್ತು। ಸೊ ನೆಕ್ಸ್ಟ್ ಇವಾಗ ಅವಳು ಏನು ಆ್ಯಡ್ ಮಾಡಿದ್ಲು ನನ್ನ ಸಿಸ್ಟರು ಅಂತಂದರೆ ಮೊಸರನ್ನ ಆ್ಯಡ್ ಮಾಡಿದ್ದಾಳೆ। ಮೊಸರನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ಳುವಾಗ ಸ್ವಲ್ಪ ಉರಿಯನ್ನು ಸ್ಟವ್ ಉರಿಯನ್ನು ಕಮ್ಮಿ ಇಟ್ಕೊಬೇಕು,
ಇಲ್ಲಾಂತಾದ್ರೂ ಅಂದ್ರೆ ಅದೊಂಥರ ಒಡೆದೋಗಿರೋ ಥರ ಬಂದುಬಿಡುತ್ತೆ. ಅದ್ರ ಮಧ್ಯೆ ಗ್ಯಾಸ್ ಸಿಲಿಂಡರ್ ಕೂಡ ಖಾಲಿಯಾಗೋಯಿತು. ಸೊ ಇವ್ರು ನೀವೇನು ನೋಡ್ತಾ ಇದ್ದಾರೆ, ಇವರು ನಮ್ಮ ದೊಡ್ಡಮ್ಮನ ಮಗ ಆಗಬೇಕು, ಅವನಿಗೆ ಸಿಲಿಂಡರ್ ಫಿಟ್ ಮಾಡ್ತಿರ್ಲಿ ಬರ್ತಿರ್ಲಿಲ್ಲ. ಸೊ ನಾನು ಯಾವ ರೀತಿ ಮಾಡೋದು ಅಂತ ಹೇಳಿಕೊಟ್ಟೆ ಈ ಥರ ಮಾಡು ಅಂದ್ಬಿಟ್ಟು. ಸೊ ಅವನಿಗೂ ಅದನ್ನು ಕಲ್ತ್ಕೊಂಡಂಗೆ ಆಯಿತು, ನಮಗೂ ಕೆಲಸ ಆದಂಗೆ ಆಯಿತು. ಸೊ ನೆಕ್ಸ್ಟ್ ನನ್ನ ಸಿಸ್ಟರೇ ಫಿಟ್ ಮಾಡ್ತಿದ್ದಾಳೆ. ಫಿಟ್ ಮಾಡಿಕೊಂಡು ಮತ್ತೆ ಒಲೆಯನ್ನು ಹಚ್ಚಿ, ಏನು ಅರ್ಧ ಅಡುಗೆ ಆಗಿತ್ತು ಅದನ್ನು ಮತ್ತೆ ಒಲೆ ಮೇಲೆ ಇಟ್ಕೊಂಡು ತಿಂತಿದ್ದಾಳೆ. ನಮ್ಮ ಮನೇಲಿ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಅದು 12 ಲೀಟ್ರ್ ಕುಕ್ಕರು ಫ್ರೆಂಡ್ಸ್, ಅದರಲ್ಲೇ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಅನ್ನ ಬಿರಿಯಾನಿನೂ ಇತ್ತು ಮತ್ತು ಅನ್ನ ಸಾಂಬಾರು ಕೂಡ ಇತ್ತು. ಇವಾಗೇನು ನೀರು ಕುದಿ ಬರ್ತಾ ಇದೆ ಈ ಸ್ಟೇಜಲ್ಲಿ. ಮುಂಚೆ ಚಿಕನ್ ಹಾಕ್ದಾಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ಲು, ಇವಾಗಲೂ ಫೈನಲಾಗಿ ಎಷ್ಟು ಕಂಪ್ಲೀಟಾಗಿ ಉಪ್ಪು ಬೇಕಾಗುತ್ತೆ ಅಂದ್ಬಿಟ್ಟು ನೋಡಿಕೊಂಡು ಅವಳು ಉಪ್ಪನ್ನು ಹಾಕಿ ಇವಾಗ ನೀಟಾಗಿ ಮಿಕ್ಸಪ್ಪನ್ನು ಮಾಡ್ತಾ ಇದ್ದೀವಿ. ಅವಳು ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ನಾನೇ ಸ್ವಲ್ಪ ತಿರ್ಬೋದು ಆ ಥರ ಎಲ್ಲ ಮಾಡ್ತಿದ್ದೆ, ಬಟ್ ಕಂಪ್ಲೀಟ್ ಕುಕಿಂಗ್ ಎಲ್ಲ ಮಾಡಿದ್ದು ನನ್ನ ಸಿಸ್ಟರೇ. ಇವಾಗ ನೀಟಾಗಿ ಅದು ಕುದಿ ಬರ್ತಾ ಇದೆ. ಅದು ಡ್ರೈ ಮಸಾಲ ಏನು ಹಾಕಿದ್ರು, ಏಲಕ್ಕಿ ಇರ್ಬೋದು, ಚಕ್ಕೆ ಎಲ್ಲ, ಅದೆಲ್ಲ ಕುದಿಯುತ್ತಿರುವಾಗ ನಿಮಗೆಲ್ಲ ಅಲ್ಲಿ ಮೇಲೆ ಕಾಣ್ತಿರೋದನ್ನು ನೀವು ನೋಡ್ಬೋದು. ಸೊ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದಾಳೆ. 1/4 ಸೇರೋ ಅಕ್ಕಿಯನ್ನು ಹಾಕಿದ್ದು, ಎಷ್ಟು ವಿಷಲ್ ಓಡಿಸ್ಬೇಕು ಅಂತಂದರೆ 2 ವಿಷಲ್ ಸಾಕು, ಅಷ್ಟಕ್ಕೆ ನೀಟಾಗಿ ಬೆಂದಿರುತ್ತೆ. ಅದು ರೈಸ್ ಏನು ಮುದ್ದೆ ಆಗೋದಿಲ್ಲ. ನಿಂಬೆಹಣ್ಣು ಸಹ ಹಾಕಿರೋದ್ರಿಂದ ಅದು ಉದುರುದ್ರು ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ನನ್ನ ಸಿಸ್ಟರ್ ಹೇಳಿದ್ರು. ಇವಾಗ ವಿಷಲ್ ಆಗ್ತಾ ಇದೆ, ನೀವು ನೋಡ್ತಿರ್ಬೋದು. ಇವಾಗ ಓಪನ್ ಮಾಡಿದ್ದೀನಿ, ಮುಚ್ಚಳನ ಓಪನ್ ಮಾಡಿ ಇವಾಗ ನಾನು ಮಿಕ್ಸಪ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅದೇ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿಬಿಟ್ಟು ನಾವು ಇದೇ ರೀತಿ ನನ್ನ ಸಿಸ್ಟರು ಬಿರಿಯಾನಿ ಮಾಡೋದು ತುಂಬಾ ಟೇಸ್ಟಿಯಾಗೂ ಮಾಡ್ತಾಳೆ. ಕೆಲವು ಸಲ ಅವಳು ಬಿರಿಯಾನಿ ರೆಡ್ ಕಲರು ಬಂದಿರುತ್ತೆ, ಕೆಲವು ಸಲ ಇದು ಆ್ಯಕ್ಚುಲಿ ಅವತ್ತು ಮಾಡಿದ್ದು ಬಿರಿಯಾನಿ ಗ್ರೀನ್ ಕಲರ್ ಇತ್ತು. ಈ ಗ್ರೀನ್ ಕಲರ್ ಬರೋದಕ್ಕೆ ಮೇನ್ ಕಾರಣ ಈ ಪುದೀನ ಸೊಪ್ಪು ಏನಿರುತ್ತೆ, ಅದು ಫ್ಲೇವರು ಬರುತ್ತೆ, ಟೇಸ್ಟು ಬರುತ್ತೆ, ಮತ್ತು ತಿನ್ನೋದಕ್ಕೂ ರುಚಿಯಾಗೂ ಬರುತ್ತೆ, ಕಲರು ಗ್ರೀನ್ ಕಲರ್ ಬರುತ್ತೆ ಫ್ರೆಂಡ್ಸ್. ಈ ರೀತಿ ಚಿಕನ್ ಬಿರಿಯಾನಿ ರೆಡಿಯಾಗಿರೋದನ್ನು ನೀವು ನೋಡ್ಬೋದು. ನೆಕ್ಸ್ಟು ನಾವು ಕಬಾಬ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಬಾಕ್ಸಿಗೆ ಶಿಫ್ಟ್ ಮಾಡ್ತಾ ಇರೋದನ್ನು ನೀವಿಲ್ಲಿ ನೋಡ್ಬೋದು. ನೆಕ್ಸ್ಟು ಕಬಾಬ್ ರೆಸಿಪಿ ಯಾವ ರೀತಿ ಮಾಡಿದ್ವಿ ಅಂದ್ಬಿಟ್ಟು ಅದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಏನೇನು ಹಾಕಿದ್ರೆ, ಕಾರ್ನ್ಫ್ಲವರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಚಿಕನ್ ಮಸಾಲ, ಸಾಂಬಾರ್ ಪುಡಿ, ಖಾರ ಪುಡಿ, ಕಬಾಬ್ ಪೌಡ್ರು. ಈಗೇನು ಹಾಕಿದ್ದು? ಕಬಾಬ್ ಪೌಡ್ರಾ? ಕಬಾಬ್ ಪೌಡ್ರು. ಮೊಟ್ಟೆ ಹಾಕ್ತೀರಾ? ಚೆನ್ನಾಗಿದೆಯಾ? ಆಗ ಇಕ್ತಾ ಇತ್ತು ಮೊಟ್ಟೆ ನೋಡಿ, ಗೊತ್ತಾಗಲ್ಲ ಮೊಟ್ಟೆ ಇಕ್ಕಿತ್ತಲ್ಲ ಹಾಕಲಿ ಎಷ್ಟು. ಈಗ ಇದನ್ನ ಕಲಸ್ಕೊತೀರಾ? ಮೊಸರು ಮಸಾಲೆ ಈ ರೀತಿ ಹಾಕೊಂಡು ಇವಾಗ ನೆಕ್ಸ್ಟು ಸ್ವಲ್ಪ 1 ಸ್ಪೂನ್ ಅಷ್ಟು ಎಣ್ಣೆಯನ್ನು ಸಹ, ಏನು ಮಾಮೂಲಿ ಊಟಕ್ಕೆ ಯೂಸ್ ಮಾಡ್ತೀವಲ್ಲ ಈ ಸನ್ ಪ್ಯೂರ್ ಇರ್ಬೋದು ಅಥವಾ ಗೋಲ್ಡ್ ವಿನರ್ ಈ ಥರ ಆಯಿಲನ್ನು, ಅಡುಗೆ ಎಣ್ಣೆಯನ್ನು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸಪ್ ಮಾಡ್ತಿದ್ದಾಳೆ. ಅದು ಏನು ಮೊಸರು ಮತ್ತು ಮೊಟ್ಟೆಯಲ್ಲಿ ಇರುವಂತಹ ನೀರಿನಂಶವನ್ನೇ ತೆಗೆದುಕೊಂಡು ಅದು ಹಿಟ್ಟೆಲ್ಲ ನೀಟಾಗಿ ಮಿಕ್ಸಪ್ ಆಗಬೇಕು. ಅವಳು ಯಾವುದೇ ಕಾರಣಕ್ಕೂ 1 ತೊಟ್ಟು ನೀರನ್ನು ಯಾವುದೇ ಕಾರಣಕ್ಕೂ ಅವಳು ಹಾಕೋದಿಲ್ಲ. ಇವಾಗ ಚಿಕನ್ ಸಪ್ರೇಟಾಗಿ ತೊಳೆದು ಇಟ್ಕೊಂಡಿದ್ದೀವಿ ಸೈಡಲ್ಲಿ, ನೀವು ನೋಡ್ತಿರ್ಬೋದು. ಸ್ವಲ್ಪ ಪೀಸಸ್ ಎಲ್ಲ ಅವತ್ತು ದೊಡ್ಡದೇ ಕಟ್ಟಾಗ್ಬಿಟ್ಟಿತ್ತು, ಸ್ವಲ್ಪ ಸಣ್ಣ ಪೀಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಚಿಕನ್ನು ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಇವಾಗ ನೆಕ್ಸ್ಟು ಈ ರೀತಿ ಫಸ್ಟು ಅವಳು ನೀಟಾಗಿ 1-5 ಮಿನಿಟ್ಸು ನೀಟಾಗಿ ಈ ರೀತಿ ಅದು ನೀಟಾಗಿ ಇದಾಗಬೇಕು ಪೇಸ್ಟೆಲ್ಲ. ಅದ್ರ ಜೊತೆಗೆ ಇವಾಗ ಸ್ವಲ್ಪ ಅಜಿನೋಮೋಟೋ ಕೂಡ ಹಾಕ್ಕೊಂಡ್ಲು, ಅದೇನು ಜಾಸ್ತಿ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಸಾಲ್ಟನ್ನು ಆ್ಯಡ್ ಮಾಡ್ಕೊತಿದ್ದಾಳೆ.
ಅವಳಿಗೆ ಕನ್ಸಿಸ್ಟೆನ್ಸಿ ನೀಟಾಗಿ ಗೊತ್ತಾಗುತ್ತೆ. ಯಾಕಂತಂದರೆ ಅವಳು ನಮ್ಮನೇಲಿ ತುಂಬ ಸಲ ಚಿಕನ್ ಕಬಾಬನ್ನು ತುಂಬ ಮಾಡೋದ್ರಿಂದ ನಮ್ಮನೇಲಿ ಇಬ್ಬರಿಗೆ ತುಂಬ ಚೆನ್ನಾಗಿ ಚಿಕನ್ ಕಬಾಬನ್ನು ಮಾಡೋಕ್ಕೆ ಬರುತ್ತೆ. ಅದು ಒಂದು ನನ್ನ ಸಿಸ್ಟರ್ಗೆ, ಮತ್ತು ಒಂದು ನನ್ನ ತಮ್ಮನಿಗೆ. ಇವರಿಬ್ಬರು ಎಕ್ಸ್ಪರ್ಟು ಕಬಾಬ್ ಮಾಡೋದ್ರಲ್ಲಿ, ಒಬ್ಬರಿಗಿಂತ ಒಬ್ಬರು ಚೆನ್ನಾಗಿ ಮಾಡ್ತಾರೆ. ಇತ್ತೀಚೆಗಂತೂ ಜಾಸ್ತಿ ನನ್ನ ಸಿಸ್ಟರೇ ಮಾಡೋದು, ಅವಳು ನನ್ನ ತಮ್ಮನ ಹತ್ರ ನೋಡಿ ಕಲ್ತ್ಕೊಂಡಿರೋದು. ಇವಾಗೆಲ್ಲ ಚಿಕನ್ ಒಂದೊಂದೇ ಪೀಸ ಹಾಕೊತಿದ್ದಾಳೆ. ಇವಾಗೇನು ಮುಂಚೆನೆ ಪೇಸ್ಟನ್ನು ನೀಟಾಗಿ ಕಲಿಸ್ಕೊಂಡಿದ್ಲೋ ಅದ್ರ ಜೊತೆ ಚಿಕನನ್ನು ನೀಟಾಗಿ ಈ ರೀತಿ ಕಲಿಸ್ಬಿಟ್ಟು, ನಮಗೆ ಆವತ್ತು ಫ್ರೆಂಡ್ಸ್ ನಿಂಬೆಹಣ್ಣು ಒಂದು ಸಿಗ್ನಿಲ್ಲ. ಯಾಕಂದರೆ ನಮ್ಮ ಗಿಡದಲ್ಲೂ ನಿಂಬೆಹಣ್ಣು ಬರುತ್ತೆ, ಬಟ್ ಎಲ್ಲ ಸ್ವಲ್ಪ ಕುಯ್ಕೊಂಡು ಅದು ಖಾಲಿ ಆಗಿಬಿಟ್ಟಿತ್ತು. ಮತ್ತು ಹೊರಗಡೆನೂ ತಂದಿರಲಿಲ್ಲ, ನೀವು ಜ್ಯೂಸು ಗ್ಯೂಸು ಎಲ್ಲ ಸ್ವಲ್ಪ ಬೇಸಿಗೆ ಇದ್ದಿದ್ದರಿಂದ ಮಾಡ್ಕೊಂಡು ಕುಡಿದಿದ್ದರಿಂದ ನಮಗೆ ನಿಂಬೆಹಣ್ಣು ಸಿಗ್ನಿಲ್ಲ. ಅದು ಒಂದು ಐಟಮ್ ಮಿಸ್ ಆಯಿತು. ಬಟ್ ಆದರೂ ಕೂಡ ಕಬಾಬ್ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಈ ರೀತಿ ನೋಡ್ತಿದ್ರಲ್ಲ, ನೀಟಾಗಿ ಕಲಸಿಟ್ಕೊಂಡು ಒಂದು ಅರ್ಧ ಗಂಟೆಯಿಂದ ಒಂದು ತಾಸು ಆ ರೀತಿ ಮ್ಯಾರಿನೇಟ್ ಮಾಡೋದಕ್ಕೆ ಇಟ್ಟಿದ್ದಾರೆ. ನಮ್ಮನೆಯಲ್ಲಿ ಎಷ್ಟೊಂದು ಜನ ಇದ್ದೀವಿ, ನೀವು ನೋಡ್ತಿರ್ಬೋದು. ನಮ್ಮ ಚಿಕ್ಕಪ್ಪನ ಮನೆಯಲ್ಲಿ ಈ ಅಡುಗೆಯನ್ನು ಮಾಡಿದ್ದು. ಇವಾಗ ನನ್ನ ತಂಗಿ ನೀಟಾಗಿ ಎಣ್ಣೆಯನ್ನು ಸ್ವಲ್ಪ ನೀಟಾಗಿ, ಈ ಕಬಾಬ್ ಮಾಡೋದಕ್ಕೆ ಮೇಯ್ನು ಫ್ರೆಂಡ್ಸ್ ಉರಿ ಜಾಸ್ತಿ ಇರಬೇಕು. ಹೈ ಫ್ಲೇಮಲ್ಲೇ ಕಬಾಬನ್ನು ಕರಿಬೇಕು. ಎಷ್ಟು ಹೊತ್ತು ಕರಿಬೇಕು ಅಂತ ನಾನು ಕೇಳಿದೆ ನನ್ನ ಸಿಸ್ಟರ್ನ. 10 ನಿಮಿಷ ನೀಟಾಗಿ ಅದನ್ನು ಮಧ್ಯೆ ಮಧ್ಯೆ ಕೈ ಆಡಿಸ್ತಿರ್ಬೇಕು. ನಾನು ಮುಂದೆ ತೋರಿಸ್ತೀನಿ ಅವಳು ಯಾವ ರೀತಿ ಅದನ್ನು ಬೇಯಿಸಿದಾಳೆ ಅಂದ್ಬಿಟ್ಟು. ಈ ರೀತಿ ಒಂದೊಂದೇ ಪೀಸನ್ನು ನೀಟಾಗಿ ಹಾಕೋದ್ಲು, ಚೆನ್ನಾಗಿ ಎಣ್ಣೆ ಕಾದಿದೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡಾದ ಮೇಲೆ ಫ್ರೆಂಡ್ಸ್ ಕಬಾಬ್ ತಯಾರಾಗ್ತಾ ಇದೆ. ಲಾಕ್ಡೌನ್ ಟೈಮಲ್ಲಿ ಸಂಡೇ ಟೈಮು ಚಿಕನ್ ಮಾಡ್ಕೊಂಡು ತಿಂತಾ ಇದ್ದೀವಿ. ನನ್ನ ಸಿಸ್ಟರ್ ಮಾಡ್ತಿದ್ದಾರೆ, ಇಲ್ಲಿ ನೋಡ್ತಿರ್ಬೋದು ಫ್ರೈ ಮಾಡ್ತಾ ಇದ್ದಾಳೆ. ಆಮೇಲೆ ಅದನ್ನು ಮಧ್ಯೆ ಮಧ್ಯೆ ನೀಟಾಗಿ ಕೈಯನ್ನು ಆಡಿಸ್ಕೊಂಡು ನೀಟಾಗಿ ಈ ರೀತಿ ಕರಿತಿದ್ದಾಳೆ. ಸುಮಾರು ಒಂದು 10-12 ನಿಮಿಷದಲ್ಲಿ ಅದು ಕಬಾಬು ನೀಟಾಗಿ ಬೇಯಿತು. ತುಂಬಾ ಟೇಸ್ಟಿಯಾಗಿತ್ತು. ನಮ್ಮನೇಲಂತೂ ಅವಳು ಮಾಡಿಕೊಡ್ತಾ ಇದ್ರೆ ಎಲ್ಲರೂ ತಿಂದು ತಿಂದು ಖಾಲಿ ಮಾಡ್ತಾ ಇದ್ವಿ. ಕೊನೆಗೆ ಒಂದು ರೌಂಡು ಉಳಿದಿದ್ದನ್ನು ಊಟಕ್ಕೆ ಯೂಸ್ ಮಾಡಿಕೊಂಡ್ವಿ. ನಾವು ಆಗಲೇ ಹೇಳ್ದಂಗೆ ನಾನು ಬಿರಿಯಾನಿಗೆ ನಾವು ಚಿಕನನ್ನು ಕಮ್ಮಿ ಯೂಸ್ ಮಾಡಿದ್ವಿ. ಕಬಾಬ್ ಎಲ್ಲರಿಗೂ ಇಷ್ಟ ಆದ್ದರಿಂದ ಜಾಸ್ತಿ ನಾವು ಕಬಾಬ್ಗೇನೆ ಚಿಕನನ್ನು ಪ್ರಿಫೇರ್ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ನೀವು ನೋಡ್ತಿರ್ಬೋದು ಅವಳು ಜಾಲರಿಯಲ್ಲಿ ಯಾವ ರೀತಿ ನೀಟಾಗಿ, ಅದು ಒಂದಕ್ಕೊಂದು ಕಬಾಬ್ ಪೀಸಸ್ಸು ಅಂಟ್ಕೊಬಾರ್ದು, ಆ ರೀತಿ ನೀಟಾಗಿ ಎಲ್ಲವನ್ನು ಬೇರೆ ಬೇರೆ ಮಾಡ್ಕೊತ ನೀಟಾಗಿ ಅದು ಸೀಲುಬಾರ್ದು. ಈವನ್ನಾಗಿ ಒಳಗಡೆ ಬೇಯಬೇಕು ಚಿಕನ್ನು ಸಹ, ಒಳಗಡೆ ನೀಟಾಗಿ ಬೇಯಬೇಕು. ಕೆಲವು ಸಲ ಏನಾಗ್ಬಿಡುತ್ತೆ ಅಂತಂದರೆ ಅದು ಒಳಗಡೆ ಬೆಂದೇ ಇರಲ್ಲ, ಮೇಲ್ಗಡೆ ಎಲ್ಲ ಕಪ್ಪಾಗ್ಬಿಡುತ್ತೆ. ಆ ರೀತಿ ಮಾಡೋಕ್ಕೆ ಹೋಗ್ಬಾರ್ದು. ಈ ರೀತಿ ಹೈ ಫ್ಲೇಮಲ್ಲೇ ಬೇಯಿಸಿದ್ರೂ ಮಧ್ಯೆ ಮಧ್ಯೆ ಈ ರೀತಿ ನೀಟಾಗಿ ಜಾಲರಿಯಲ್ಲಿ ಕೈ ಆಡಿಸ್ತಾ ಇದ್ದರೆ ಈ ರೀತಿ ಜಾಲರಿಯನ್ನು ಬಳಸೋದು ತುಂಬಾ ಒಳ್ಳೆಯದು ಇದಕ್ಕೆ. ಯಾಕಂದರೆ ಆಯಿಲ್ ಏನು ಜಾಸ್ತಿ ಇಡಿಯಲ್ಲ, ನೀಟಾಗಿ ಬೇಯಿಸೋದಕ್ಕೂ ಸಹ ಚೆನ್ನಾಗಿ ಬರುತ್ತೆ. ಈ ರೀತಿ ನೀಟಾಗಿ ಬೇಯಿಸಾದ್ಮೇಲೆ ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡ್ತಿದ್ದಾಳೆ. ನೀವು ಕಲರನ್ನು ಸಹ ನೋಡ್ಬೋದು ಯಾವ ರೀತಿ ಬಂದಿದೆ ಅಂದ್ಬಿಟ್ಟು. ತುಂಬಾ ಟೇಸ್ಟಿಯಾಗಿತ್ತು. ನಿನ್ ಫೇಮಸ್ ಮಾಡ್ಯಾರ ಕಬಾಬ್ ಮಾಡಿ ಮಾಡಿ ಬಿರಿಯಾನಿ ಮಾಡಿ ಮಾಡಿ ಸಾಕಾಗೋಗೈತೆ. ಎಷ್ಟೊತ್ತಿಗೆ ಲಾಕ್ಡೌನ್ ಮುಗಿಯುತ್ತೋ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವ್ಲಾಗ್ ಹೇಗೆ ಅನ್ನಿಸ್ತು ಮತ್ತು ಈ ರೆಸಿಪೀಸ್ ನಿಮಗೆ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ನಿಮಗೆ ಈ ರೆಸಿಪೀಸ್ ಇಷ್ಟ ಆಯಿತು ಅಂದರೆ ಸೇಮ್ ಇನ್ಗ್ರೀಡಿಯೆಂಟ್ಸ್ ಏನಿದೆ ಅದನ್ನು ಬಳಸ್ಕೊಂಡು ಸಹ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡ್ಬೋದು. ಖಂಡಿತವಾಗಿ ಚೆನ್ನಾಗಿ ಬಂದೇ ಬರುತ್ತೆ. ನಾನಂತೂ 90% ಅಂತೂ ಶೋರ್ ಇದ್ದೀನಿ. ಸೊ ನಿಮಗೂ ಇಷ್ಟ ಆಯಿತು ರೆಸಿಪಿ ಅಂತಂದರೆ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಕೊರೋನಾ ಎಫೆಕ್ಟ್ ಬೆಂಗಳೂರಲ್ಲಿ ಊಟ ಇಲ್ಲ, ಅದಕ್ಕೋಸ್ಕರ ನಿಮ್ಗೆ ಬಂದು ಕಾಯ್ಕೊಂಡು ಕೂತ್ಬಿಟ್ಟಿದ್ರಿ. ಅವ್ರು ಬಿರಿಯಾನಿ ಮಾಡೋದನ್ನೇ ಕಾಯ್ತಾ ಇದ್ರಿ. ಹಾಂ, ಬೆಂಗಳೂರಿಂದ ಬಂದಿರೋದು. ಅದಕ್ಕೆ ನಾವು ಕರೆಕ್ಟಾಗಿ ಟೈಮಿಗೆ ಸ್ಮೆಲ್ ನೋಡ್ಬಿಟ್ಟು ಆ ಕಡೆ ಇದ್ರಿ, ಎಸಿ ಒಳಗಡೆ ಬಂದುಬಿಟ್ಟಿದ್ರಿ. ನಾವು ಸಮೃದ್ಧಿಯಾಗಿ ತಿಂದ್ಬಿಟ್ಟೆ ಹೋಗ್ಬೇಕೀಗ.